ಮೀರಿ ಸಹಾಯವನ್ನ ಮಾಡಿ. ಅಭಿಮಾನಿಗಳಿಗೆ, ರಾಜ್ಯದ ಜನತೆಗೆ ನಟ ಪುನೀತ್ ರಾಜ್ಕುಮಾರ್ ಕೊಟ್ಟಿರುವಂತಹ ಕರೆ ಇದು. ಶಕ್ತಿ ಮೀರಿ ಸಹಾಯ ಮಾಡಿ. ಯಾರ್ಯಾರು ಪಾಪ ಪ್ರವಾಹದಲ್ಲಿ ಸಿಲುಕೊಂಡಿದಾರೋ ಅಂಥವ್ರಿಗೆ ಶಕ್ತಿ ಮೀರಿ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಪ್ರವಾಹದಲ್ಲಿ ಸಿಲುಕೊಂಡವ್ರಿಗೆ ತಿನ್ನೋದಕ್ಕೆ ಊಟ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಜನ ಪರದಾಡ್ತಾ ಇದ್ದಾರೆ. ಅವ್ರಿಗೆ ಕುಡಿಯೋಕ್ಕೂ ನೀರಿಲ್ಲ, ತಿನ್ನೋಕ್ಕೂ ಆಹಾರ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನಾದರೂ ಸಹಾಯ ಮಾಡಿ ಅಂತೇಳಿ ಪುನೀತ್ ರಾಜ್ಕುಮಾರ್ ಕರೆ ಕೊಟ್ಟಿದ್ದಾರೆ, ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪಾಪ ವಿಡಿಯೋ ಮೂಲಕ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಏನಂತ ಹೇಳಿದ್ರೆ, ರಾಜ್ಯಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಭಾರಿ ಫ್ಲಡ್ ಇದೆ, ಅಲ್ಲೇನಾದರೂ ಸಹಾಯ ಮಾಡ್ರಪ್ಪ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಅಭಿಮಾನಿಗಳಿಗೆ. ತಿನ್ನೋದಕ್ಕೆ ಆಹಾರ ಇಲ್ಲ, ಊಟ ಇಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡಬೇಕು ಅಂಥೇಳಿ ಕೋರಿಕೊಳ್ತೇನೆ ಅಂತೇಳಿ ನಟ ಪುನೀತ್ ರಾಜ್ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥ ಪ್ರವಾಹ ಒಂದು ದೊಡ್ಡ ಹಾನಿ ಉಂಟು ಮಾಡ್ತಾ ಇದೆ. ಈಗ ನಾವೆಲ್ಲರೂ ಸೇರಿ ಸ್ಪಂದಿಸಬೇಕಾಗಿರುವಂಥ ಒಂದು ಸಮಯ. ನಾನು ಮತ್ತು ನನ್ನ ಸಂಸ್ಥೆ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾನು ಕೇಳ್ಕೊಳ್ಳೋದೇನೆಂದರೆ, ಅಭಿಮಾನಿಗಳಲ್ಲಿ ಮತ್ತು ಕರ್ನಾಟಕ ಜನತೆಯಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಮಾಡಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥ ಪ್ರವಾಹ ಒಂದು ದೊಡ್ಡ ಹಾನಿ ಉಂಟು ಮಾಡ್ತಾ ಇದೆ. ಈಗ ನಾವೆಲ್ಲರೂ ಸೇರಿ ಸ್ಪಂದಿಸಬೇಕಾಗಿರುವಂಥ ಒಂದು ಸಮಯ. ನಾನು ಮತ್ತು ನನ್ನ ಸಂಸ್ಥೆ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾನು ಕೇಳ್ಕೊಳ್ಳೋದೇನೆಂದರೆ, ಅಭಿಮಾನಿಗಳಲ್ಲಿ ಮತ್ತು ಕರ್ನಾಟಕ ಜನತೆಯಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಮಾಡಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥ ಪ್ರವಾಹ ಒಂದು ದೊಡ್ಡ ಹಾನಿ ಉಂಟು ಮಾಡ್ತಾ ಇದೆ. ಈಗ ನಾವೆಲ್ಲರೂ ಸೇರಿ ಸ್ಪಂದಿಸಬೇಕಾಗಿರುವಂಥ ಒಂದು ಸಮಯ. ನಾನು ಮತ್ತು ನನ್ನ ಸಂಸ್ಥೆ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾನು ಕೇಳ್ಕೊಳ್ಳೋದೇನೆಂದರೆ, ಅಭಿಮಾನಿಗಳಲ್ಲಿ ಮತ್ತು ಕರ್ನಾಟಕ ಜನತೆಯಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಮಾಡಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥ ಪ್ರವಾಹ ಒಂದು ದೊಡ್ಡ ಹಾನಿ ಉಂಟು ಮಾಡ್ತಾ ಇದೆ. ಈಗ ನಾವೆಲ್ಲರೂ ಸೇರಿ ಸ್ಪಂದಿಸಬೇಕಾಗಿರುವಂಥ ಒಂದು ಸಮಯ. ನಾನು ಮತ್ತು ನನ್ನ ಸಂಸ್ಥೆ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾನು ಕೇಳ್ಕೊಳ್ಳೋದೇನೆಂದರೆ, ಅಭಿಮಾನಿಗಳಲ್ಲಿ ಮತ್ತು ಕರ್ನಾಟಕ ಜನತೆಯಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಮಾಡಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಇದು ನಟ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿರುವಂತಹ ಕರೆ, ಜೊತೆಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರುವಂಥ ಈ ಪ್ರವಾಹದ ಪರಿಸ್ಥಿತಿ ಇದೆಯಲ್ಲ, ಅದು ಹೇಳುತ್ತಿರೋದು ದೊಡ್ಡದಾದಂಥ ಒಂದು ಸಂಕಷ್ಟದ ಸ್ಥಿತಿ. ಇಂಥ ಸಂದರ್ಭದಲ್ಲಿ ನೀವು ಹೋಗಿ ಆ ಭಾಗದ ಜನರಿಗೆ ಸಹಾಯ ಮಾಡಿ, ಪರಿಹಾರ ಕೇಂದ್ರಗಳಿಗೆ ಹೋಗಿ ಅಲ್ಲಿದ್ದಂಥ ಜನರಿಗೆ ಸಹಾಯ ಮಾಡಿ ಅಂಥೇಳಿ ಕೇಳಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಕ್ತಿ ಮೀರಿ ಪ್ರಯತ್ನ ಪಡಿ. ನೀವು ಶಕ್ತಿ ಮೀರಿ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಅನುಕೂಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹಿಂದೆ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದರು, ಇಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ಸಹಾಯವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ. ಸದ್ಯ ನಟ ಪುನೀತ್ ರಾಜ್ಕುಮಾರ್ ಕೂಡ ಅಂಥದ್ದೇ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅವರ ಅಭಿಮಾನಿಗಳಿಗೆ.